ಸಲುವಾಗಿ ಕೊರಿಯರ್ ಸೇವೆ ಪ್ರಾರಂಭ ಪಟ್ಟಣದಲ್ಲಿ ಕೊರಿಯರ್ ಸೇವೆ ಪ್ರಾರಂಭಿಸಿದ ಬಸವರಾಜ್ ಕೋಳಿ ಚಿಕ್ಕೋಡಿ ತಾಲೂಕಿನ ಸದಲ್ಗಾ ಪಟ್ಟಣದಲ್ಲಿ ಇಲ್ಲಿಯವರೆಗೆ ಯಾವುದೇ ಕೊರಿಯರ್ ಸೇವೆ ಲಭ್ಯವಿರಲಿಲ್ಲ ಪಟ್ಟಣದಲ್ಲಿ ಅನೇಕ ಸರ್ಕಾರಿ ಕಾರ್ಯಾಲಯ ಬ್ಯಾಂಕ್ ಸೊಸೈಟಿ ಪತ್ತಿನ ಸಂಸ್ಥೆಗಳು ಇದ್ದು ಇದನ್ನು ಗಮನಿಸಿದ ಯುವ ಉದ್ಯೋಜಕ ಬಸವರಾಜ್ ಕೋಳಿ ಇವರು ನಂದನ ಕೊರಿಯರ್ ಸೇವೆ ಪ್ರಾರಂಭಿಸಿ ಪಟ್ಟಣವನ್ನು ದೇಶದ ಮೂಲೆ ಮೂಲೆಗಳಿಗೆ ಜೋಡಿಸುವ ಕಾರ್ಯ ಮಾಡಿದ್ದಾರೆ ಕಾರ್ಯಕ್ರಮದಲ್ಲಿ ಮೊದಲಿಗೆ ನಿವೃತ್ತ ಪ್ರಾಧ್ಯಾಪಕರಾದ ಪ್ರಕಾಶ್ ದೇಸಾಯಿ ಇವರು ಫೋಟೋ ಪೂಜೆ ನೆರವೇರಿಸಿದರು ನಗರ ಸೇವಕ ಶ್ರೀ ಮತ್ತು ಸೌ ನೆಡುಗುಂದೆ ಮತ್ತು ಆರ್ಕೆ ಫೌಂಡೇಶನ್ ಸೇವಾ ಸಂಸ್ಥೆಯ ಸೌ ಸೀಮಾದೇವಿ ಕದಂ ಇವರಿಂದ ದೀಪ ಬೆಳಗಿಸಿ ಕೊರಿಯರ್ ಸೇವೆಗೆ ಚಾಲನೆ ನೀಡಲಾಯಿತು ಈ ವೇಳೆ ಎಪಿಜೆ ಅಬ್ದುಲ್ ಕಲಾಂ ಆಜಾದ ಯುವ ಸೇವಾ ಸಂಸ್ಥೆಯ ಅಧ್ಯಕ್ಷ ಅಜರುದ್ದೀನ್ ಶೇಖ್ ಹಿರಿಯ ಪತ್ರಕರ್ತ ಅಣ್ಣಾಸಾಹೇಬ್ ಕದಂ ಎಸ್ಟಿಎಂಸಿ ಅಧ್ಯಕ್ಷ ಮಲಗೌಂಡ ಪಾಟೀಲ್ ರಮೇಶ್ ಕೋಳಿ ರಾಜು ವಾಗ್ ಶಿವಾನಂದ್ ಕೋಳಿ ಪ್ರಮೋದ್ ಮಿರಜ್ಕರ್ ಸೌ ರಾಜಶ್ರೀ ಕೋಳಿ ಸುರೇಖಾ ಕೋಳಿ ಸೇರಿದಂತೆ ಅನೇಕ ಗಣ್ಯರು ಪಟ್ಟಣದ ನಾಗರಿಕರು ಉಪಸ್ಥಿತರಿದ್ದರು ಬಸವರಾಜ್ ಕೋಳಿಯವರ ಈ ಕಾರ್ಯಕ್ಕೆ ಪಟ್ಟಣದ ನಾಗರಿಕರಿಂದ ಅಭಿನಂದನೆಗಳು ಹರಿದು ಬರುತ್ತಿವೆ ಉಗಾದಿ ನಿಮಿತ್ತ ನಮ್ಮೂರಲ್ಲಿ ಇಲ್ಲದ ಒಂದು ಸೇವೆಯನ್ನು ಅಂದ್ರೆ ಕೊರಿಯರ್ ಸೇವೆಯನ್ನು ಬಸವರಾಜ್ ಕೋಳಿಯವರು ಶುರು ಮಾಡಿದ್ದಾರೆ ತಮ್ಮೆಲ್ಲರಲ್ಲಿ ವಿನಂತಿ ಯಾಕಂದ್ರೆ ನಾವು ಪರೂರ್ ಹೋಗಿ ಮಾಡೋಕ್ಕಿಂತ ನಮ್ಮೂರವರಾದ ಬಸವರಾಜ್ ಕೋಳಿಯವರು ನಮ್ಮಲ್ಲಿ ಕೊರಿಯರ್ ಸೇವೆ ಶುರು ಮಾಡಿದ್ದಾರೆ ಅದು ಮಹಾರಾಷ್ಟ್ರ ಕೊಂಡಾಪುರ ಸಂಗ್ಲಿ ಇರಲಿ ಅಥವಾ ಗದಗ ಬಾಗಲಕೋಟೆ ಇರಲಿ ನಿಮಗೆ ಯಾವುದೋ ಪ್ರಕಾರ ಕೊರಿಯರ್ ಸೇವೆ ಅವರಿಂದ ಬೇಕಾಗಿದ್ರೆ ಅವರನ್ನು ಭೇಟಿ ಮಾಡಿ ಸದುಪಯೋಗ ತಗೋಬೇಕು ಸದರ್ಗ ಊರಲ್ಲಿ ಇಲ್ಲದ ಕೆಲಸ ಅವರು ಶುರು ಮಾಡಿದ್ದಾರೆ ಅವ್ರನ್ನ ಹಾರೈಸುತ್ತಾ ಕೊರಿಯರ್ ಕೇಂದ್ರವನ್ನು ನಾವು ಓಪನ್ ಮಾಡ್ತಿದ್ದೀವಿ ಎಲ್ಲರಿಗೂ ಶುಭಾಶಯಗಳು ಪಂಚ್ ನ್ಯೂಸ್ಗಾಗಿ ಸದಲಗಾದಿಂದ ಅಣ್ಣಾ ಸಾಹೇಬ್ ಕದಂ